ಹಾಯ್ ಹಲೋ ಫ್ರೆಂಡ್ಸ್ ಈಗ ನಾವು ಇವತ್ತಿನ ಪ್ರಮುಖ ಜಿ ಕೆ ಕ್ವಶನ್ಗಳನ್ನು ಕುರಿತು ಚರ್ಚೆ ಮಾಡೋಣ ನೋಡಿ ಈ ಒಂದು ಜಿ ಕೆ ಕ್ವಶನ್ಗಳು ವಿವಿಧ ವೆಬ್ಸೈಟ್ಗಳಲ್ಲಿ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ ಪ್ರಮುಖ ಜಿ ಕೆ ಕ್ವಶನ್ಗಳಾಗಿವೆ ಸೊ ನೋಡಿ ಕ್ರೋಮಲ್ಲಿ ಡೈಲಿ ಅಪ್ಡೇಟ್ ಮಾಡ್ತಕ್ಕಂಥ ಈ ಜಿ ಕೆ ಕ್ವಶನ್ಗಳು ಪ್ರತಿಯೊಂದು ಎಕ್ಸಾಮ್ಗಳಲ್ಲಿ ಡೈರೆಕ್ಟಾಗಿ ವಿತ್ ಕಾಪಿ ಪೇಸ್ಟ್ ಮಾಡ್ತಕ್ಕಂಥ ಕ್ವಶನ್ಗಳು ಹಾಗಾದರೆ ಇವತ್ತಿನ ಕ್ವೆಶನ್ ನಂಬರ್ ಒನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಯಾವ ಬಂಡೆಗಳನ್ನು ಹೆಚ್ಚಾಗಿ ನಾವು ಪ್ರಾಥಮಿಕ ಶಿಲೆಗಳು ಅಂದರೆ ಪ್ರೈಮರಿ ರಾಕ್ಸ್ ಎಂದು ಕರೆಯುತ್ತೇವೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಅಗ್ನಿ ಶಿಲೆಗಳು ಅಥವಾ ಇಗ್ನಿಯಸ್ ರಾಕ್ಸ್ ಅಂತ ಹೇಳ್ತೀವಿ ಸ್ನೇಹಿತರ ಇಂಗ್ಲೀಷಲ್ಲಿ ಸೊ ಈ ಒಂದು ಶಿಲೆಯನ್ನು ನಾವು ಬಂಡೆಗಳಲ್ಲೇ ಪ್ರಾಥಮಿಕ ಬಂಡೆಗಳು ಎಂಬತಕ್ಕಂಥ ಹೆಸರಿನಿಂದ ಕರೀತೇವೆ ನೋಡಿ ವಿವರಣೆಯನ್ನು ನೋಡೋದಾದರೆ ಅಗ್ನಿ ಶಿಲೆಗಳು ಭೂಮಿಯ ಹೊರಪದರವನ್ನು ರೂಪಿಸಿದ ಮೊದಲ ಬಂಡೆಗಳಾಗಿವೆ ಇನ್ನು ಎರಡನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಹೈಪೋಗ್ಲೀಸೆಮಿಯಾ ಮತ್ತು ಹೈಫರ್ ಗೈಸೆಮಿಯಾ ಪದಗಳು ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ನೋಡಿ ಹೈಫರ್ಗ್ಲಿಸೆಮಿಯಾ ಮತ್ತು ಹೈಫರ್ಗ್ಲೈಸೆಮಿಯಾ ಅಂತ ಹೇಳ್ತೀವನ್ನ ಸೊ ಈ ಪದಗಳು ಸ್ನೇಹಿತರೆ ನಮ್ಮ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ರಕ್ತದ ಸಕ್ಕರೆ ಅಂದರೆ ಬ್ಲಡ್ ಶುಗರ್ ಸೊ ಇದಕ್ಕೆ ಸಂಬಂಧಪಟ್ಟಂಥ ಒಂದು ಪದಗಳಾಗಿವೆ ಇದು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿಯಾಗಿದೆ ಇಲ್ಲಿ ನೋಡಿ ಹೈಪೊಗ್ಲಿಸಿಮಿಯಾ ಅಂತ ಅಂದರೆ ನಾವು ನೋಡಿ ಇದನ್ನು ನಾವು ಕ ಕಡಿ ರಕ್ತದ ಕಡಿಮೆ ಸಕ್ಕರೆ ನಮ್ಮ ರಕ್ತದಲ್ಲಿ ಕಡಿಮೆ ಸಕ್ಕರೆ ಅಂದರೆ ಸಕ್ಕರೆ ಪ್ರಮಾಣದ ಕಡಿಮೆಯನ್ನು ನಾವು ಹೈಫೋಗ್ಲೀಸಮಿಯಾ ಅಂತ ಕರೆದ್ರೆ ಇದಕ್ಕೆ ಅಧಿಕ ರ ರಕ್ತದಲ್ಲಿ ಸಕ್ಕರೆ ಇರತಕ್ಕಂಥ ಪ್ರಮಾಣವನ್ನು ನಾವು ಹೈಪರ್ಗ್ಲೈಸೆಮಿಯಾ ನೋಡಿ ಹೈಫರ್ ಹೈಫರ್ಗ್ಲೈಸೇಮಿಯಾ ಎಂತಕ್ಕಂಥ ಹೆಸರಿನಿಂದ ಕರೀತೇವೆ ನೋಡಿ ಹೈಫೋಗ್ಲೈಸೆಮಿಯಾ ಐಫರ್ಗ್ಲೈಸೇಮಿಯಾ ಸೊ ಇದಕ್ಕೆ ವ್ಯತ್ಯಾಸವಿದೆ ಈ ಎರಡೂ ಪದಗಳನ್ನು ನೀವು ಅರ್ಥ ಮಾಡಿಕೊಳ್ಳಿ ಇನ್ನು ಮೂರನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪರ್ವತಗಳು ಓಕೆ ಪರ್ವತಗಳು ಯಾವ ಪ್ಲೇಟ್ ಗಡಿಗಳಲ್ಲಿ ಸಂಭವಿಸುತ್ತವೆ ನೋಡಿ ಅಟ್ ವಿಚ್ ಪ್ಲೇಟ್ ನೋಡಿ ಇಸ್ ಟು ಮೌಂಟೇನ್ಸ್ ಅಕ್ಯೂರ್ ಅಂದ್ರೆ ಪರ್ವತಗಳು ನೋಡಿ ಇಲ್ಲಿ ಪರ್ವತಗಳು ಉದ್ಭವವಾಗಲು ಕಾರಣವೇನು ಅಂತಕ್ಕಂಥದ್ದು ಅಂದ್ರೆ ಯಾವ ಕೆಳಗಿನ ಪ್ಲೇಟ್ ಅಲ್ಲಿ ಅಂದ್ರೆ ಯಾವ ಒಂದು ಸಮಯದಲ್ಲಿ ನಮಗೆ ಪರ್ವತಗಳು ಉದ್ಭವ ಆಗುತ್ತವೆ ಅಂತಕ್ಕಂಥ ಕ್ವಶನ್ ಕೇಳಿದ್ರೆ ನೋಡಿ ಎರಡು ಪರ್ವತಗಳು ಒಮ್ಮುಖದಿಂದ ಕೂಡಿದ್ದಾಗ ಅಂದರೆ ನೋಡಿ ಇಲ್ಲಿ ಒಂದು ಪ ಒಂದು ಮಣ್ಣಿನ ಸಾಲು ಅಂತ ತಿಳ್ಕೊಳ್ಳಿ ಸೊ ಇಲ್ಲಿರ್ತಕ್ಕಂಥದ್ದು ಒಂದು ಮೇಲ್ಪದರದ ಮಣ್ಣು ಸೊ ಇಲ್ಲಿ ಬರ್ತಕ್ಕಂಥ ಈ ಒತ್ತಡದಿಂದಾಗಿ ಡ್ಯಾಶ್ ಹೊಡೆದಾಗ ಈ ಮಣ್ಣು ಏನಿದೆ ಇದು ಈ ಥರ ಬರುತ್ತದೆ ಸ್ನೇಹಿತರೆ ಆ ಕಾರಣಕ್ಕೆ ಇದಕ್ಕೆ ಕರೆ ಸರಿಯಾಗಿರ್ತಕ್ಕಂಥ ಉತ್ತರ ಒಮ್ಮುಖ ಅಂತ ಹೇಳ್ತೀವಿ ಅಂದರೆ ಇಂಗ್ಲೀಷಲ್ಲಿ ಏನು ಇದಕ್ಕೆ ಕರೀತಾರೆ ಅಂತ ಕೇಳಿದ್ರೆ ನೋಡಿ ಕನ್ವರ್ಜೆಂಟ್ ಅಂತ ಹೇಳ್ತೀವಿ ಸೊ ಈ ಒಂದು ಕನ್ವರ್ಜೆಂಟ್ ಅಥವಾ ಒಮ್ಮುಖದಿಂದಾಗಿ ನಮಗೆ ಪರ್ವತಗಳು ಉಗಮವಾಗುತ್ತವೆ ನೋಡಿ ಒಮ್ಮುಖ ಫಲಕದ ಗಡಿಗಳು ಫಲಕಗಳು ಘರ್ಷಣೆಯಾದಾಗ ಅಂದರೆ ಎರಡು ಒಂದು ಶಿಲಾ ಬಂಡೆಗಳು ಅಥವಾ ಎರಡು ಮಣ್ಣಿನ ಅಥವಾ ಎರಡು ಒಂದು ಭೂ ಪ್ರದೇಶಗಳು ಘರ್ಷಣೆಯಿಂದಾಗ ಘರ್ಷಣೆ ಉಂಟಾಗ ಆ ಗಡಿಗಳಲ್ಲಿ ಒಮ್ಮುಖ ಪ್ರತಿಫಲನಗೊಳ್ಳುತ್ತದೆ ಆ ಒಂದು ಸಂದರ್ಭದಲ್ಲಿ ಇಲ್ಲಿ ಪರ್ವತಗಳು ಉಗಮವಾಗುತ್ತವೆ ಹಾಗಾದರೆ ಇಲ್ಲಿ ನೋಡಿ ಒಮ್ಮುಖದಿಂದ ಯಾವ ಯಾವ ಪ್ರಮಾಣದಲ್ಲಿ ಅಥವಾ ಯಾವ ಯಾವ ಸಂದರ್ಭದಲ್ಲಿ ಮತ್ತು ಏನೇನೆಲ್ಲ ಸಂಭವಿಸುತ್ತದೆ ಒಮ್ಮುಖ ಅಥವಾ ಕನ್ವರ್ಜೆಂಟಿಂದ ಅಂತ ಕೇಳಿದರೆ ನೋಡಿ ಪರ್ವತಗಳು ಮುಖ್ಯವಾಗಿ ಆಗುತ್ತದೆ ಎರಡನೇದಾಗಿ ಈ ಒಮ್ಮುಖದಿಂದ ಭೂಕಂಪಗಳು ಸಂಭವಿಸ್ತವೆ ಮೂರನೇದಾಗಿ ಜ್ವಾಲಾಮುಖಿಗಳು ನಾಲ್ಕನೇದಾಗಿ ನೋಡು ಈ ಮೂರು ಪದಗಳು ಸ್ನೇಹಿತರೆ ಈ ಪ್ಲೇಟ್ಗಳು ಘರ್ಷಣೆಯಾದಾಗ ಇವು ಮೂ ಮೇರ್ಗಿಗಳಲ್ಲಿ ಉಂಟಾಗುತ್ತದೆ ಸ್ನೇಹಿತರ ಆ ಕಾರಣಕ್ಕಾಗಿ ಸೊ ಈ ಒಂದು ಕ್ವಶನ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮಿಗೆ ಇನ್ನು ನಾಲ್ಕನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಜೇಡದ ಬಲೆ ಈ ಕೆಳಗನೆ ಯಾವುದರಿಂದ ಮಾಡಲ್ಪಟ್ಟಿದೆ ನೋಡಿದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಪ್ರೋಟೀನ್ಗಳು ಜೇಡದ ಬಲೆ ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ ಓಕೆ ಸೊ ಇನ್ನು ಐದನೇ ಕ್ವಶನ್ ಏನಿದೆ ಅಂತ ನೋಡಿ ಭೂಕಂಪದಿಂದ ಉಂಟಾಗುವ ಗೋಚರ ಹಾನಿಯನ್ನು ಯಾವ ಮಾರ್ಕ್ ಪಕವು ಗಣನೆಗೆ ತೆಗೆದುಕೊಳ್ಳುತ್ತದೆ ನೋಡಿದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಮಾರ್ಕಲ್ಲೆ ಮಾಪಕ ಅಂತ ಇದನ್ನು ಮಾರ್ಸಲ್ಲಿ ಅಂತ ಕರೀತಾರೆ ಇಲ್ಲ ಅಂದರೆ ಮಾರ್ಕಲ್ಲಿ ಅಂತಲೂ ಕರೀತಾರೆ ನೋಡಿ ಭೂಕಂಪದ ಒಂದು ಒತ್ತಡ ಅನ್ನೋ ಒತ್ತಡ ಅನ್ನೋದಕ್ಕಿನ ತೀವ್ರತೆ ಅಂತ ಹೇಳ್ತೀವಿ ನೋಡಿ ಭೂಕಂಪದ ತೀವ್ರತೆ ಅದರಿಂದ ಸೊ ಗೋಚರಿತ ಹಾನಿ ಉಂಟಾದಾಗ ನಮಗೆ ಬಳಸ್ತಕ್ಕಂಥ ಮಾಪನ ಯಾವುದು ಅಂತ ಕೇಳಿದ್ರೆ ಅದು ಮಾರ್ಕಲ್ಲಿ ಮಾಪನ ಹಾಗಾದರೆ ರಿಕ್ಟರ್ ಮಾಪನವು ಕೂಡ ಭೂಕಂಪಕ್ಕೆ ಸಂಬಂಧಿಸಿದೆ ಇದು ಭೂಕಂಪದ ಪರಿಮಾಣ ಸ್ನೇಹಿತರೆ ಇದು ಇಂಪಾರ್ಟೆಂಟ್ ಆಗುತ್ತೆ ಓಕೆ ಭೂಕಂಪದ ಪರಿಮಾಣವನ್ನು ಅಥವಾ ಪ್ರಮಾಣ ಪರಿಮಾಣ ಅಥವಾ ಪ್ರಮಾಣವನ್ನು ಅಳಿತಕ್ಕಂಥ ಒಂದು ಮಾಪನ ಯಾವುದು ಅಂತ ಕೇಳಿದರೆ ಅದು ರಿಕ್ಟರ್ ಮಾಪನ ಅಂತ ಹೇಳ್ತೀವಿ ಭೂಕಂಪನದ ತೀವ್ರತೆ ಅಥವಾ ಗೋಚರಿತ ಆನಿ ಅಂದರೆ ತೀವ್ರತೆ ಅಂದರೆ ಏನು ಸೊ ಗೋಚರಿತ ಆನಿ ಅಂತ ಹೇಳ್ತೀವಿ ಅಂದರೆ ಡ್ಯಾಮೇಜ್ ಆಗಿರತಕ್ಕಂಥದ್ದು ವಿಜಿಬಲ್ ಡ್ಯಾಮೇಜ್ ಆಗಿರ್ಬೋದು ಸೊ ಈ ತರಹದ ಒಂದು ಏನಾದರೂ ಗೋಚರಿತ ಆನೆ ಉಂಟಾದಾಗ ನಾವು ಮಾರ್ಕಲ್ಲಿ ಅಥವಾ ಮಾರ್ಸಲ್ಲಿ ಮಾಪನದಿಂದ ಇದನ್ನು ಅಳತೆ ಮಾಡುತ್ತೀವಿ ನೋಡಿ ತೀವ್ರತೆಯ ಮಾಪಕವನ್ನು ನಾವು ಮಾರ್ಕಲ್ಲಿ ಮಾಪಕ ಅಂತೇಳಿ ಕರಿತೀವಿ ಇದು ಭೂಕಂಪದಿಂದ ಉಂಟಾದ ಗೋಚರ ಆನೆಯನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ತೀವ್ರತೆಯ ಪ್ರಮಾಣ ಒಂದರಿಂದ ಹನ್ನೆರಡರವರೆಗೂ ಇರುತ್ತದೆ ಅಂದರೆ ವಿವಿಧ ರೀತಿಯಲ್ಲಿ ತೀವ್ರತೆ ಇರುತ್ತದೆ ಸ್ನೇಹಿತರೆ ಈ ಮಾರ್ಕಲ್ಲಿ ಮಾಪನ ಅಂದರೆ ನೋಡಿ ಭೂಕಂಪದ ಒಂದು ಮಾಪನ ಹೆಂಗಿರುತ್ತದೆ ಅಂದರೆ ಈ ಆಕಾರದಲ್ಲಿ ಇರುತ್ತದೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಈಗ ಹನ್ನೆರಡವರೆಗೂ ಇರುತ್ತದೆ ಸೊ ಈ ಮಾಪನದಿಂದ ನಾವು ಭೂಕಂಪದ ತೀವ್ರತೆಯನ್ನು ಅಳಿತೀವಿ ಸೊ ಈ ಮಾಪನವನ್ನೇ ನಾವು ಮಾರ್ಕಲ್ಲಿ ಮಾಪನ ಅಥವಾ ಮಾರ್ಸಲ್ಲಿ ಮಾಪನ ಅಂತ ಕರಿತೀವಿ ಭೂಕಂಪನದ ತೀವ್ರತೆಯನ್ನು ಅಳಿತೀವಿ ಅದೆ ರಿಕ್ಟರ್ ಮಾಪನ ಏನು ಅಳೆಯುತ್ತದೆ ನೋಡಿ ರಿಕ್ಟರ್ ಮಾಪನ ಮಾ ಒಂದು ಮಾನಕ ಅಧಿಕೇಂದ್ರಗಳಲ್ಲಿ ಭೂಕಂಪದ ಪರಿಮಾಣ ನೋಡಿ ಭೂಕಂಪದ ಪರಿಮಾಣವನ್ನು ಅಂದಾಜು ಮಾಡಲು ಮತ್ತು ಭೂಕಂಪದ ತುಲನೆ ಮಾಡಲು ಉಪಯೋಗಿಸುವ ಅಳತೆಗೋಲಾಗಿದೆ ಈ ಅಳತೆಗೋಲನ್ನು ಮೊಟ್ಟ ಮೊದಲಿಗೆ ಸಾವಿರದ ಒಂಬೈನೂರ ಮೂವತ್ತೈದರಲ್ಲಿ ಚಾರ್ಲ್ಸ್ ರಿಕ್ಟರ್ ಎಂಬ ವ್ಯಕ್ತಿಯು ಹಿಡಿತಾರೆ ಓಕೆ ಸೊ ಇದು ಸಂಪೂರ್ಣ ಆಯಿತು ಅಂದ್ಕೊಳ್ತೀನಿ ಇನ್ನು ಆರನೇ ಕ್ವಶನ್ ಏನಿದೆ ಅಂತ ನೋಡಿ ಬೇರೆ ಈ ಕೆಳಗಿನ ಯಾವುದರ ಕೊರತೆಯ ಪರಿಣಾಮವಾಗಿದೆ ನೋಡಿ ಬೇರೆ ರೋಗ ಸ್ನೇಹಿತರೆ ಆಪ್ಷನ್ ನಂಬರ್ ಬಿ ಥೈಯಮಿನ್ನ ಕೊರತೆಯಿಂದಾಗಿ ನಮಗೆ ಈ ಒಂದು ರೋಗ ಉಂಟಾಗುತ್ತದೆ ನೋಡಿ ವಿಟಮಿನ್ ಬಿ ಅನ್ನು ನಾವು ಥಯಾಮಿನ್ ಅಂತ ಕರಿತೀವಿ ವಿಟಮಿನ್ ಬಿ ಕೊರತೆಯಿಂದಾಗಿ ನಮಗೆ ಥಯಾಮಿನ್ ಉಂಟಾಗುತ್ತದೆ ಸೊ ಈ ಥಯಾಮಿನ್ ಎಂಬತಕ್ಕಂಥದ್ದು ಬೇರೆ ರೋಗಕ್ಕೆ ಕಾರಣವಾಗುತ್ತದೆ ವೆರ್ನೇಕೆ ಕೊ ನೋಡಿ ವೆರ್ನೇಕೆ ಕೊರ್ಸಾಕೋಫು ಸಿಂಡ್ರೋಮ್ ಮತ್ತು ಆಪ್ಟಿಕ್ ನ್ಯೂರೋಪತಿಯನ್ನು ಉಂಟು ಮಾಡುತ್ತದೆ ಬೇರೆ ಬೇರೆ ಒಂದು ನರ ವೈಜ್ಞಾನಿಕ ಮತ್ತು ಹೃದಯ ರಕ್ತನಾಳದ ಕಾಯಿಲೆಯಾಗಿದೆ ಇನ್ನು ಏಳನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಜ್ವಾಲಾಮುಖಿಗಳಲ್ಲಿ ಯಾವುದು ಸರ್ಕಂ ಪೆಸಿಫಿಕ್ ಬೆಲ್ಟ್ನ ಭಾಗವಾಗಿಲ್ಲ ನೋಡಿ ಸರ್ಕಂ ಪೆಸಿಫಿಕ್ ಬೆಲ್ಟ್ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಮೌಂಟ್ ಸ್ಟ್ರಾಂಬೋಲಿ ಅಂತ ಹೇಳ್ತೀವಿ ಸೊ ಮೌಂಟ್ ಸ್ಟ್ರಾಂಬೋಲಿ ಎಂಬುದು ಮೆಡಿಟೇರಿಯನ್ ಬೆಲ್ಟ್ ನ ಒಂದು ಭಾಗವಾಗಿದೆ ನೋಡಿ ಇದು ಮೆಡಿಟೇರಿಯನ್ ಬೆಲ್ಟ್ ನ ಒಂದು ಭಾಗವಾಗಿದೆ ಆ ಕಾರಣಕ್ಕಾಗಿ ಸರ್ಕಂ ಫ ಫೆಸಿಫಿಕ್ ಬೆಲ್ಟ್ ನ ಭಾಗವಲ್ಲ ಈ ಸರ್ಕಂ ಫೆಸಿಫಿಕ್ ಬೆಲ್ಟ್ ಎಂಬುದು ಪೆಸಿಫಿಕ್ ಸಾಗರದ ಅಂಚುಗಳವರೆಗೆ ವಿಸ್ತರಿಸಿದೆ ಸುಮಾರು ಎಂಬತ್ತರಷ್ಟು ಜ್ವಾಲಾಮುಖಿಗಳು ಸೊ ಈ ಒಂದು ಸರ್ಕಂ ಫೆಸಿಫಿಕ್ ಬೆಲ್ಟ್ ನಲ್ಲಿ ಸಂಭವಿಸುತ್ತವೆ ಇದು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಆ ಫೆಸಿಫಿಕ್ ಈ ಒಂದು ಈ ಪೂರ್ವ ಮತ್ತು ಪಶ್ಚಿಮ ವಲಯ ಏನಿದೆ ನೋಡಿ ಈ ಈ ಒಂದು ವಲಯವನ್ನು ನಾವು ಮುಖ್ಯವಾಗಿ ಸೊ ಈ ಪೆಸಿಫಿಕ್ ಒಂದು ಸಾಗರ ಅಂತ ಹೇಳ್ತೀವಿ ಸೊ ಈ ವಲಯವನ್ನು ಇಲ್ಲಿ ನಾವು ಒಂದು ಪಶ್ಚಿಮ ವಲಯ ಅಂತ ಕರೆದರೆ ಸೊ ಈ ಕಡೆ ವಲಯವನ್ನು ನಾವು ಪೂರ್ವ ವಲಯ ಅಂತ ಕರಿತೀವಿ ಸೊ ಈ ವಲಯದಲ್ಲಿ ಮುಖ್ಯವಾಗಿ ಹೆಚ್ಚಿನ ಒಂದು ಏನು ಜ್ವಾಲಾಮುಖಿಗಳಾಗಿರ್ಬೋದು ಭೂಕಂಪಗಳಾಗಿರ್ಬೋದು ಮತ್ತು ವಿವಿಧ ರೀತಿಯ ಒಂದು ಜ್ವಾಲಾಮುಖಿಗಳಾಗಿರ್ಬೋದು ಸಂಭವಿಸ್ತಕ್ಕಂಥ ಪ್ರಮುಖ ಏರಿಯಾ ಇದಾಗಿದೆ ಇನ್ನು ಎಂಟನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡಿ ಜರಿ ಗಿಡಗಳು ಪಾಚಿಗಳು ಅಥವಾ ಪಾಚಿಗಳು ಮತ್ತು ಸಿಲಿಂಡ್ರಗಳಲ್ಲಿ ಕ್ಲೋರೋಫಿಲ್ ಕಂಡು ಬರುತ್ತದೆ ಯಾವುದರಲ್ಲಿ ಈ ಕ್ಲೋರೋಫಿಲ್ ಕಂಡು ಬರುತ್ತದೆ ಅಂತ ಕೊಟ್ಟಿದ್ದಾರೆ ಹಾಗಾದರೆ ಇವರು ಕೊಟ್ಟಿರತಕ್ಕಂಥ ಇಲ್ಲಿ ಮೇಲಿನ ಆಪ್ಷನ್ಗಳಲ್ಲಿ ಎಲ್ಲದರಲ್ಲೂ ಕ್ಲೋರೋ ಒಂದು ಕ್ಲೋರೋಫಿಲ್ ಕಂಡು ಬರುತ್ತದೆಯೇ ಎಂಬುದು ನಾವಿಲ್ಲಿ ಕಂಡುಹಿಡಿಬೇಕು ನೋಡಿ ಇಲ್ಲಿ ಆಪ್ಷನಲ್ಲಿ ನಾಲ್ಕು ಕೊಟ್ಟಿದ್ದಾರೆ ನೋಡಿ ನಾಲ್ಕರಲ್ಲಿ ಆಪ್ಷನ್ ನಂಬರ್ ತ್ರೀ ಮಾತ್ರ ಸರಿಯಾಗಿದೆ ಪಾಚಿಗಳಲ್ಲಿ ಕಂಡುಬರುತ್ತದೆ ಸ್ನೇಹಿತರೆ ಓಕೆ ಇನ್ನು ಜರಿ ಗಿಡಗಳಲ್ಲಿ ಕಂಡುಬರುತ್ತದೆ ಆಪ್ಷನ್ ಒಂದರಲ್ಲಿ ಸರಿಯಾಗಿದೆ ಮತ್ತು ಪಾಚಿಗಳಲ್ಲಿ ಕಂಡುಬರುತ್ತದೆ ಸೊ ಹೀಗೆ ಪಾಚಿಗಳು ಜರಿ ಗಿಡಗಳು ಮತ್ತು ಪಾಚಿಗಳು ಇನ್ನೊಂದು ಪದಾರ್ಥ ಕೊಡುತ್ತದೆ ಅದು ಸೊ ಅದರಲ್ಲಿ ಕಂಡುಬರುತ್ತದೆ ಆದರೆ ಈ ಸಿಲಿಂದ್ರಗಳಲ್ಲಿ ಕಂಡುಬರುವುದಿಲ್ಲ ಆ ಕಾರಣಕ್ಕಾಗಿ ಸೊ ನಮಗೆ ಇಲ್ಲಿ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಸಿ ಆಗಿರುತ್ತದೆ ಆದರೆ ಇಲ್ಲಿ ಇವರು ನೋಡಿ ನಾ ಮೇಲೆ ಆಪ್ಷನ್ ಕೊಟ್ಟು ಕ್ಲೋರೋಫಿಲ್ ಕಂಡು ಬರುತ್ತದೆ ಅಂತ ಕೊಟ್ಟಿರ್ತಾರೆ ಸೊ ನಾವಿಲ್ಲಿ ಸರಿಯಾಗಿರ್ತಕ್ಕಂಥ ಆನ್ಸರನ್ನು ಹುಡುಕ್ಬೇಕು ಇದು ಕೂಡ ಒಂದು ರೀತಿಯ ಕ್ವೆಶನ್ ಆಗಿದೆ ನೋಡಿ ಆ ಪಾಚಿಗಳು ಅಂದರೆ ಆಲ್ಗೀಸ್ ಇನ್ನು ಜರಿ ಗಿಡಗಳು ಫೆರ್ನ್ಸ್ ಅಂತ ಹೇಳ್ತೀವಿ ಅಂದ್ರೆ ಇನ್ನೊಂದು ಪಾಚಿಗಳು ಮೋಸಸ್ ಅಂತ ಹೇಳ್ತೀವಿ ಇದರಲ್ಲಿ ಮುಖ್ಯವಾಗಿ ನಮಗೆ ಕ್ಲೋರೋಫಿಲ್ ಕಂಡು ಬರುತ್ತದೆ ಈ ಸಿಲಿಂದ್ರದಲ್ಲಿ ಯಾವುದೇ ರೀತಿಯ ಕ್ಲೋರೋಫಿಲ್ ಕಂಡು ಬರುವುದಿಲ್ಲ ಏನೋ ನೋಡಿ ಒಂಬತ್ತನೇ ಕ್ವಶನ್ ಕಾಂಟಿನೆಂಟಲ್ ಡ್ರಿಪ್ನ ಪ್ರಮುಖ ಚಾಲನಾ ಶಕ್ತಿಯಾಗಿ ಆಲ್ಫ್ರೆಡ್ ವೆನೆಗರ್ನ ವೆಗನರ್ ರವರು ಯಾವ ಎರಡು ಶಕ್ತಿಗಳನ್ನು ಪ್ರಸ್ತಾಪಿಸಿದರು ನೋಡಿ ಸ್ನೇಹಿತರೆ ಕಾಂಟಿನೆಂಟಲ್ ಡ್ರಿಪ್ನ ಪ್ರಮುಖ ಶಕ್ತಿಯಾಗಿ ಆಲ್ಫ್ರೆಡ್ ವೆನೆಗರ್ ಸೊ ಯಾವ ಯಾವ ಎರಡು ಶಕ್ತಿಗಳನ್ನು ಅವರು ಬಳಸ್ತಾರೆ ಅಂತ ಅಂದರೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಉಬ್ಬರ ವಿಳಿತ ಮತ್ತು ಕೇಂದ್ರಪಘಾಮಿ ಬಲ ನೋಡಿ ಉಬ್ಬರ ವಿಳಿತ ಮತ್ತು ಕೇಂದ್ರಪಗಾಮಿ ಬಲ ಅಂತ ಹೇಳ್ತೀವಿ ನೋಡಿ ಆಪ್ಷನ್ ನಂಬರ್ ಎ ಸರಿಯಾಗಿದೆ ಟೈಡಲ್ ಆ್ಯಂಡ್ ಸೆಂಟ್ರಿಫಿಗಲ್ ಫೋರ್ಸ್ ಅಂತ ಹೇಳ್ತೀವಿ ನೋಡಿ ಈ ಒಂದು ಕೇಂದ್ರಪಗಾಮಿ ಬಲ ಮತ್ತು ಹುಬ್ಬರವಿಳಿತದ ಬಲವು ಕಾಂಟಿನೆಂಟಲ್ ಡ್ರಿಫ್ಟ್ ಡ್ರಿಪ್ಲೈ ಕಾರಣವಾಗಿದೆ ಎಂದು ಆಲ್ಫ್ರೆಡ್ ವೆಗನರ್ ತಿಳಿಸ್ತಾರೆ ನೋಡಿ ಇತೊಬ್ಬ ಮುಖ್ಯವಾಗಿ ಭೂಗೋಳಶಾಸ್ತ್ರಜ್ಞರಾಗಿದ್ದಾರೆ ಸ್ನೇಹಿತರೆ ಆಲ್ಫ್ರೆಡ್ ವೆಗನರ್ ಎಂಬತಕ್ಕಂಥವ್ರು ಅವರು ಕಾಂಟಿನೆಂಟಲ್ ಡ್ರಿಫ್ಟ್ಗೆ ಪ್ರಮುಖ ಕಾರಣ ಕೇಂದ್ರಾಪಗಾಮಿ ಬಲ ಮತ್ತು ಉಬ್ಬರ ವಿಳಿತದ ಬಲ ಎಂದು ತಿಳಿಸಿದ್ದಾರೆ ಇನ್ನು ಹತ್ತನೇ ಪ್ರಮುಖ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಗ್ಲೈಕೋಜಿನ್ ಅನ್ನು ದೇಹದ ಯಾವ ಭಾಗಗಳಲ್ಲಿ ಮುಖ್ಯವಾಗಿ ಸಂಗ್ರಹಿಸಲಾಗುತ್ತದೆ ನೋಡಿ ಗ್ಲೈಕೋಜಿನ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಬಿ ಯಾಕೃತು ಮತ್ತು ಸ್ನಾಯುಗಳು ನೋಡಿ ನಮ್ಮ ದೇಹದಲ್ಲಿ ಯಾಕೃತು ಮತ್ತು ಸ್ನಾಯುಗಳಲ್ಲಿ ಗ್ಲೈಕೋಜಿನ್ ಅನ್ನ ದೇಹದ ಮುಖ್ಯ ಭಾಗಗಳಾಗಿ ಸಂಗ್ರಹಿಸ್ತವೆ ನೋಡಿ ಗ್ಲೈಕೋಸಿನ್ ಗ್ಲೈಕೋಜಿನ್ ಯಾವುದರಲ್ಲಿ ನಮ್ಮ ದೇಹದಲ್ಲಿ ಇರುತ್ತದೆ ಅಂದರೆ ಯಾಕೆ ತುರ್ತು ಮತ್ತು ಸ್ನಾಯುಗಳು ಅಂತ ಹೇಳ್ತೀವಿ ಓಕೆ ಸೊ ಇನ್ನು ಹನ್ನೊಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನವುಗಳಲ್ಲಿ ಯಾವುದು ಬಾಹ್ಯ ಪ್ರತಿಕ್ರಿಯೆಯಲ್ಲ ನೋಡಿ ಬಾಹ್ಯ ಪ್ರತಿಕ್ರಿಯೆ ಅಲ್ಲ ವಿಚ್ ಅವಾಂಗ್ ದ ಫಾಲೋಯಿಂಗ್ ಈಸ್ ನಾಟ್ ಆ್ಯನ್ ನೋಡಿ ಎಕ್ಸೋಜೆನಿಕ್ ಪ್ರೋಸೆಸ್ ಈಸ್ ನಾಟ್ ಆ್ಯನ್ ಎಕ್ಸೋಜೆನಿಕ್ ಪ್ರೋಸೆಸ್ ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ಭೂಕಂಪಗಳು ನೋಡಿ ಭೂಕಂಪದಗಳು ಬಾಹ್ಯ ಪ್ರಕ್ರಿಯೆ ಅಂದರೆ ಇದು ಆಕ್ಸೋಜೆನಿಕ್ ಪ್ರೋಸೆಸ್ ಅಲ್ಲ ಸ್ನೇಹಿತರೆ ಯಾಕಂದರೆ ಇದು ಭೂಮಿಯ ಅಂತರಾಳದಲ್ಲಿ ಸಂಭವಿಸ್ತಕ್ಕಂಥ ಒಂದು ಬಾಹ್ಯ ಅಂತರಾಳದ ಒಂದು ಪ್ರಕ್ರಿಯೆ ಆಗಿದೆ ಇದು ಬಾಹ್ಯ ಪ್ರಕ್ರಿಯೆ ಅಲ್ಲ ಬಾಹ್ಯ ಪ್ರಕ್ರಿಯೆಗಳು ಮುಖ್ಯವಾಗಿ ಸಾಮೂಹಿಕ ವ್ಯಯ ಅಂದರೆ ಸ ಇತರೆ ಪ್ರಮುಖ ಒಂದು ಮಾಹಿತಿ ಆಗಿರ್ಬೋದು ಸೊ ಇತರೆ ಒಂದು ಠೇವಣಿ ಆಗಿರ್ಬೋದು ಸವೆತ ಆಗಿರ್ಬೋದು ಈ ಒಂದು ಇವನ್ನ ಇಂಗ್ಲಿಷಲ್ಲೂ ಕೂಡ ಕೊಡ್ತೀನಿ ಅವನ್ನ ನೋಡ್ಕೊಳ್ಳಿ ಅಲ್ಲಿ ಜಿ ಕೆ ಟುಡೇ ಒಂದು ಜಿ ಕೆ ಇವು ನೋಡಿ ಇಲ್ಲಿ ಭೂಮಿಯ ಮೇಲ್ಮೈಯಲ್ಲಿ ನಡೆಯುವ ಪ್ರಕ್ರಿಯೆಗಳನ್ನು ಎಕ್ಸೋಜೆನಿಕ್ ಪ್ರಕ್ರಿಯೆಗಳು ಎಂದು ಕರೀತೇವೆ ಸ್ನೇಹಿತರು ನೋಡಿ ಭೂಮಿಯ ಮೇಲ್ಮೈಯಲ್ಲಿ ನಡೀತಕ್ಕಂಥ ಪ್ರಕ್ರಿಯೆಗಳನ್ನು ನಾವು ಎಕ್ಸೋಜೆನಿಕ್ ಪ್ರಕ್ರಿಯೆಗಳು ಎಂದು ಕರೆಯುತ್ತೇವೆ ಹವಾಮಾನ ಸಾಮೂಹಿಕ ಕ್ಷೀಣತೆ ಸವೆತ ಮತ್ತು ಶೇಖರಣೆ ಅಂದರೆ ವೆದರಿಂಗ್ ಮಾಸ್ ವಾಸ್ಟಿಂಗ್ ಎರೋಸನ್ ಮತ್ತು ಡೆಪೋಸಿಷನ್ ಆಗಿರಬಹುದು ಇವೆಲ್ಲವೂ ಕೂಡ ಆಕ್ಸೋಜೆನಿಕ್ ಪ್ರೋಸೆಸ್ಗಳಾಗಿವೆ ಅಂದರೆ ಬಾಹ್ಯ ಪ್ರಕ್ರಿಯೆಗಳಾಗಿವೆ ಸೊ ಭೂಕಂಪ ಮಾತ್ರ ಇದು ಅಂತರಾಳದ ಪ್ರಕ್ರಿಯೆಯಾಗಿದೆ ಈಗ ಹನ್ನೆರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಸಫ್ರೋಫೈಟ್ಗಳ ಸರಿಯಾದ ವ್ಯಾಖ್ಯಾನವಾಗಿದೆ ನೋಡಿ ಸಫ್ರೋಫೈಟ್ಗಳು ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಸ್ನೇಹಿತರ ಸಫ್ರೋಫೈಟ್ಗಳು ಸತ್ತ ಸಾವಯವ ಪದಾರ್ಥಗಳನ್ನು ತಿನ್ನುವ ಎಟರೋಟ್ರೋಫಿಕ್ ಸಸ್ಯವಾಗಿದೆ ನೋಡಿ ಸಫ್ರೋಫೈಟ್ ಎಂಬತಕ್ಕಂಥದ್ದು ಸತ್ತ ಸಾವಯವ ಪದಾರ್ಥಗಳನ್ನು ತಿನ್ನುವ ಎಟೆರೋಟ್ರೋಫಿಕ್ ಸಸ್ಯವಾಗಿದೆ ಆ ಕಾರಣಕ್ಕಾಗಿ ಇಲ್ಲಿ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ನೋಡಿ ಓಕೆ ಸೊ ನೋಡಿ ಅಲ್ಲಿ ಇಂಗ್ಲೀಷಲ್ಲೂ ಕೂಡ ನಾನು ಕೊಟ್ಟಿದ್ದೀನಿ ನೀವು ನೋಡ್ಕೋಬಹುದು ಓಕೆ ಸೊ ನೋಡಿ ದ ಎ ಎಟಿರೋಟ್ರೋಫಿಕ್ ಪ್ಲಾಂಟ್ ದಟ್ ಫೀಡ್ ಅಪಾನ್ ಡೆಡ್ ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ಇನ್ನು ಹದಿಮೂರನೇ ಕ್ವಶನ್ ಈಗ ನೋಡೋಣ ಬನ್ನಿ ನೋಡಿ ಫೆಸಿಫಿಕ್ ಮಹಾಸಾಗರಕ್ಕೆ ಹೆಸರಿಟ್ಟವರು ಯಾರು ಫೆಸಿಫಿಕ್ ಮಹಾಸಾಗರಕ್ಕೆ ಫರ್ಡಿನಾಂಡ್ ಮೆಗಲನ್ ಅಂತ ಹೇಳ್ತೀವಿ ನೋಡಿ ಪಿ ಎಮ್ ಓಕೆ ಫರ್ಡಿನಾಂಡ್ ಮೆಗಲನ್ ಅವರು ಫೆಸಿಫಿಕ್ ಸಾಗರಕ್ಕೆ ಹೆಸರನ್ನಿಟ್ಟಂತಹ ಪ್ರಮುಖ ವ್ಯಕ್ತಿಯಾಗಿದ್ದಾರೆ ಫೆಸಿಫಿಕ್ ಮಹಾಸಾಗರವು ಭೂಮಿಯ ಮೂರನೇ ಒಂದು ಭಾಗದಷ್ಟು ವಿಸ್ತೀರ್ಣವನ್ನು ಹೊಂದಿರತಕ್ಕಂಥ ಅತಿದೊಡ್ಡ ಸಾಗರವಾಗಿದೆ ಪರಿಶೋಧಕ ಫರ್ನಿನಾಂಡ್ ಮೆಗಲನ್ ಹದಿನಾರನೇ ಶತಮಾನದಲ್ಲಿ ಫೆಸಿಫಿಕ್ ಸಾಗರ ಎಂದು ಹೆಸರಿಸಿದನು ಅವರು ಅದನ್ನು ಮಾರ್ ಫೆಸಿಫಿಕೋ ಎಂದು ಕರೆದರು ಇದು ಪೋರ್ಚುಗೀಸ್ ಮತ್ತು ಸ್ಪ್ಯಾನಿಷ್ ಭಾಷೆಗಳಲ್ಲಿ ಶಾಂತಯುತ ಸಮುದ್ರ ಎಂದು ಕರೆಯಲ್ಪಟ್ಟಿದೆ ಇನ್ನು ಹದಿನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನವುಗಳಲ್ಲಿ ಯಾವುದನ್ನು ನೆಮೊಟೋಡ್ ಓಕೆ ನೆಮೊಟೋಡ್ ಎಂದು ಕರೆಯುತ್ತಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ದುಂಡಾಣು ಅಥವಾ ಇದನ್ನು ಇಂಗ್ಲೀಷಲ್ಲಿ ರಿಂಗ್ ವರ್ಮ್ ಅಂತ ಕರೀತವೆ ಈ ರಿಂಗ್ ವರ್ಮ್ ಅಥವಾ ದುಂಡಾಣು ಏನಿದೆ ಸೊ ಇದನ್ನು ನಾವು ನೆಮಟೋಡ್ಗಳು ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ನೋಡಿ ರೌಂಡ್ ವರ್ಮ್ ಅಥವಾ ರಿಂಗ್ ವರ್ಮ್ ಏನಿದೆ ನೆಮೆಟೋಡ್ ಎಂದು ಕರೆಯಲಾಗುತ್ತದೆ ನೆಮೆಟೋಡ್ಗಳು ಭೂಮಿಯ ಮೇಲೆ ಹೇರಳವಾಗಿರುವ ಪ್ರಾಣಿಗಳಲ್ಲಿ ಸೇರಿವೆ ಅಂದರೆ ಭೂಮಿಯ ಮೇಲೆ ಅತಿ ಹೆಚ್ಚು ಇರತಕ್ಕಂಥ ಪ್ರಾಣಿಗಳ ಜಾತಿಗೆ ನೆಮಿಟೂಡುಗಳು ಕೂಡ ಸೇರಿವೆ ಅವು ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಪರವಾಲಂಬಿಗಳಾಗಿವೆ ನೋಡಿ ಇವೊಂದು ಪರವಾಲಂಬಿಗಳಾಗಿವೆ ಅಥವಾ ಮಣ್ಣು ಅಥವಾ ಸಿಹಿ ನೀರು ಸಮುದ್ರದಲ್ಲಿ ಮುಕ್ತ ಜೀವಂತ ರೂಪಗಳಾಗಿ ಇವು ವಾಸಿಸುತ್ತವೆ ಇನ್ನು ಹದಿನೈದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ಅಕ್ಷಾಂಶಗಳಲ್ಲಿ ಅತಿ ಹೆಚ್ಚು ಲವಣಾಂಶವನ್ನು ಗಮನಿಸಲಾಗಿದೆ ನೋಡಿ ಯಾವ ಅಕ್ಷಾಂಶಗಳಲ್ಲಿ ಅತಿ ಹೆಚ್ಚು ಲವಣಾಂಶವಿದೆ ಇದಕ್ಕೆ ಸರಿಯಾದಂಥ ಉತ್ತರ ನೋಡಿ ಆಪ್ಷನ್ ನಂಬರ್ ಬಿ ಉಷ್ಣವಲಯ ಸೋರಿ ಉಷ್ಣ ವಲಯದ ವಲಯ ಅಂತ ಹೇಳ್ತೀವಿ ನೋಡಿ ಸೊ ಉಷ್ಣ ವಲಯದ ವಲಯ ಏನಿದೆ ಅತಿ ಹೆಚ್ಚು ಲವಣಾಂಶದಿಂದ ಕೂಡಿರ್ತಕ್ಕಂಥ ಪ್ರಮುಖ ವಲಯವಾಗಿದೆ ನೋಡಿ ಇದು ಅಕ್ಷಾಂಶ ಇದನ್ನು ಗಮನಿಸಿ ಅಕ್ಷಾಂಶಗಳು ಅಂತಂದರೆ ಸೊ ಈ ರೀತಿಯಾಗಿ ನಮಗೆ ಅಡ್ಡಡ್ಡವಾಗಿ ಇರ್ತವೆ ರೇಖಾಂಶ ಅಂದರೆ ನಮಗೆ ಉದ್ದುದ್ದವಾಗಿ ಸಂಭವಿಸ್ತವೆ ಎಂಬುದು ನಿಮಗೆ ನೆನಪಿರಬೇಕು ಓಕೆ ಸೊ ಇನ್ನು ಹದಿನಾರನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಗ್ಲಿಸರಾಲ್ ಪ್ರಾಣಿಗಳ ಕೊಬ್ಬಿನ ಉಪ ಉತ್ಪನ್ನವಾಗಿದೆ ನೋಡಿ ಗ್ಲೀಝರಾಲ್ ಎಂಬುದು ಸ್ನೇಹಿತರೆ ಪ್ರಾಣಿಗಳ ಕೊಬ್ಬಿನ ಉತ್ಪ ಉತ್ಪನ್ನವಾಗಿದೆ ಇದನ್ನು ಯಾವ ಉತ್ಪನ್ನದಲ್ಲಿ ಮುಖ್ಯವಾಗಿ ಬಳಸಲಾಗುತ್ತದೆ ಗ್ಲೀಝರಲನ್ನು ನೋಡಿ ಟೂತ್ ಪೇಸ್ಟು ಇನ್ನು ಪ್ಲಾಸ್ಟಿಕ್ಗಳು ಬಣ್ಣಗಳು ಅಂತ ಇದೆ ಸೊ ಮೇಲಿನ ಎಲ್ಲ ಯಾವುದಲ್ಲಿ ಬಳಸ್ತಾರೆ ಸೊ ಇದಕ್ಕೆ ಮೇಲಿನ ಎಲ್ಲವೂ ಸರಿಯಾಗಿದೆ ಗ್ಲೀಝರಲನ್ನು ಮುಖ್ಯವಾಗಿ ಟೂತ್ ಪೇಸ್ಟ್ಗಳು ಬಣ್ಣಗಳು ಪ್ಲಾಸ್ಟಿಕ್ಗಳಲ್ಲಿ ಬಳಸ್ತಾರೆ ಇದು ಪ್ರಾಣಿಗಳ ಕೊಬ್ಬಿನ ಉಪ ಉತ್ಪನ್ನವಾಗಿದೆ ನೆನ್ಪಿರ್ಲಿ ಓಕೆ ಇನ್ನ ಹದಿನೇಳನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಮಣ್ಣಿನ ಮದ್ಯದ ಪದರವನ್ನು ಏನೆಂದು ಕರೆಯಲಾಗುತ್ತದೆ ನೋಡಿ ಈಗ ಮಣ್ಣಿದೆ ಆ ಮಣ್ಣಿನ ಮದ್ಯದ ಪದರವನ್ನು ನಾವು ಏನೆಂದು ಕರೀತೇವೆ ಅಂತಂದ್ರೆ ನೋಡಿ ಆಪ್ಷನ್ ನಂಬರ್ ಬಿ ಸರಿಯಾಗಿದೆ ಬಿ ಆರಿಜಾನ್ ಅಂತ ಹೆಸರಿನಿಂದ ಕರೀತೇವೆ ಇದು ಮಣ್ಣಿನ ಮದ್ಯದ ಪದರವಾಗಿದೆ ನೋಡಿ ಮಣ್ಣಿನ ವಿವಿಧ ಪದರಗಳನ್ನ ಲಂಬವಾದ ರೀತಿಯಲ್ಲಿ ಜೋಡಿಸಲಾಗಿದೆ ನೋಡಿ ಲಂಬವಾದ ರೀತಿಯಲ್ಲಿ ಜೋಡಿಸಲಾಗಿದೆ ನೋಡಿ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಲಂಬ ಅದಕ್ಕೆ ಲಂಬಹಕರವಾಗಿ ಜೋಡಿಸಲಾಗಿದೆ ಇದನ್ನು ಮಣ್ಣಿನ ಪ್ರೊಫೈಲ್ ಎಂದು ಕರೆಯಲಾಗುತ್ತದೆ ನೋಡಿ ಈ ಲಂಬವನ್ನು ಜೋಡಿಸಿರತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಮಣ್ಣಿನ ಪ್ರೊಫೈಲ್ ಎಂದು ಕರೆಯಲಾಗುತ್ತದೆ ಈ ಪ್ರೊಫೈಲ್ಗಳಲ್ಲಿ ಮದ್ಯದ ಪದರವೇನಿದೆ ಈ ಪದರವು ಕಡಿಮೆ ಯೂಮಸ್ ಅಂಶವನ್ನು ಹೊಂದಿದೆ ನೋಡಿ ಅತ್ಯಂತ ಕಡಿಮೆ ಯೂಮಸ್ ಅಂಶವನ್ನು ಹೊಂದಿದೆ ಆದರೆ ಖನಿಜಗಳಿಂದರ ಸಮೃದ್ಧವಾಗಿದೆ ಸ್ನೇಹಿತರೆ ಇಲ್ಲಿ ಸೊ ಒಂದು ಮಣ್ಣಿನ ವಿವಿಧ ಪದರಗಳನ್ನು ಲಂಬವಾಗಿ ಜೋಡಿಸಲಾಗಿದೆ ಇದನ್ನು ನಾವು ಪ್ರೊಫೈಲ್ ಎಂದು ಕರೆಯುತ್ತೇವೆ ಮದ್ಯದ ಪದರ ಕಡಿಮೆ ಯೂಮಸ್ ಅಥವಾ ಮಣ್ಣನ್ನು ಹೊಂದಿದೆ ಸೊ ಆದರೆ ಇದು ಹೆಚ್ಚಿನ ಖನಿಜಗಳಿಂದ ಸಮೃದ್ಧವಾಗಿದೆ ಇದು ಸಡಿಲವಾದ ಮತ್ತು ಮೃದುವಾಗಿರುವ ಎ ಎಜಿ ಅರಿಜಾನ್ಗಿಂತ ಭಿನ್ನವಾಗಿದೆ ನೋಡಿ ಎ ಅರಿಜಾನ್ ಹೇಗಿದೆ ಹಾಗಾದರೆ ಎ ಅರಿಜಾನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅದು ಸಡಿಲವಾದ ಮತ್ತು ಮೃದುವಾಗಿರತಕ್ಕಂಥ ಮಣ್ಣಾಗಿದೆ ಅದಕ್ಕಿಂತ ಇದು ಒಂದು ಭಿನ್ನವಾಗಿದೆ ಈ ಪದರವು ಗಟ್ಟಿಯಾಗಿರುತ್ತದೆ ನೋಡಿ ಎ ಅರಿಜಾನ್ ಇಲ್ಲಿ ಸಡಿಲ ಮತ್ತು ಮೃದುವಾಗಿದ್ದರೆ ಬಿ ಅರಿಜಾನ್ ಅಥವಾ ಮಧ್ಯದ ಪದರ ಏನಿದೆ ಗಟ್ಟಿಯಾಗಿರುತ್ತದೆ ಇನ್ನು ಇದು ಹೆಚ್ಚು ಸಾಂದ್ರವಾಗಿರುತ್ತದೆ ಅವನು ಯಾಕಂದರೆ ಇಲ್ಲಿ ಮಣ್ಣಿಲ್ಲ ಆ ಕಾರಣಕ್ಕಾಗಿ ಇದು ಗಟ್ಟಿಯಾಗಿರುತ್ತದೆ ಮತ್ತು ಹೆಚ್ಚು ಸಾಂದ್ರವಾಗಿರುತ್ತದೆ ಇದನ್ನು ಮಧ್ಯಮ ಪದರ ಅಥವಾ ಬಿ ಅರಿಜಾನ್ ಎಂದು ಕರೆಯಲಾಗುತ್ತದೆ ಇನ್ನು ಹದಿನೆಂಟನೇ ಕ್ವಶನ್ ನೋಡೋಣ ಬನ್ನಿ ಮಾನವನ ಕಣ್ಣಿನ ರೆಟ್ಟಿನದ ಮೇಲೆ ಚಿತ್ರಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ ಕೊಟ್ಟಿದ್ದಾರೆ ನೋಡಿ ಮಾನವನ ಕಣ್ಣಿನಲ್ಲೇ ಕಣ್ಣಿನ ಮೇಲೆ ಒಂದು ಚಿತ್ರಗಳು ಹೇಗೆ ರೂಪುಗೊಳ್ಳುತ್ತವೆ ಅಂತ ಕೇಳಿದರೆ ಅದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ನೈಜ ಅಂದರೆ ರಿಯಲ್ ಆಗಿ ವಿಲೋಮ ನೋಡಿ ಇನ್ವರ್ಟ್ ಅಂತ ಹೇಳ್ತೀವಿ ಓಕೆ ನೈಜ ಮತ್ತು ವಿಲೋಮ ರೀತಿಯಲ್ಲಿ ನಮ್ಮ ಕಣ್ಣಿನ ಮೇಲೆ ಚಿತ್ರ ಮೂಡುತ್ತದೆ ಸೊ ಅದು ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಕ್ಕಂಥ ಪಿಕ್ಚರ್ ಆಗಿದೆ ನಾವು ನೋಡಿದಾಗ ನಮಗೆ ಅದು ನೈಜವಾಗಿರುತ್ತದೆ ಆದರೆ ವಿಲೋಮವಾಗಿರುತ್ತದೆ ಆದರೆ ನಮಗೆ ಅದು ಕರೆಕ್ಟಾಗಿ ಕಾಣುತ್ತದೆ ನಮ್ಮ ಕಣ್ಣಿಗೆ ಒಂದು ಕಣ್ಣು ಸೈಡ್ ನಿಂತ್ಕೊಂಡು ನೋಡಿದರೆ ಅದು ಉಲ್ಟ ಆಗಿರುತ್ತದೆ ಸ್ನೇಹಿತರ ಓಕೆ ನೋಡಿ ಕಣ್ಣಿನ ಮೊಸರವು ಪೀನ ಸ್ವರೂಪದ್ದಾಗಿದೆ ನೋಡಿ ಗಮನಿಸಿ ಸ್ನೇಹಿತರೆ ನಮ್ಮ ಕಣ್ಣು ಪೀನ ಸ್ವರೂಪ ಅಥವಾ ಪೀನ ಮೊಸರದ್ದಾಗಿದೆ ಆದ್ದರಿಂದ ನಮ್ಮ ರೆಟ್ಟಿನದ ಮೇಲೆ ಒಂದು ಬೀಳತಕ್ಕಂಥ ಚಿತ್ರವು ನೈಜ ಮತ್ತು ತಲೆ ಕೆಳಗಾಗಿರುತ್ತದೆ ಓಕೆ ನೈಜ ಅಥವಾ ತಲೆ ಕೆಳಗಾಗಿರುತ್ತದೆ ಯಾಕಂದರೆ ನಮ್ಮ ಆಪೋಸಿಟ್ ಇರ್ತಕ್ಕಂಥ ಚಿತ್ರ ಅದು ನಮ್ಮ ಕಣ್ಣು ಪೀನ ಪೀನಮುಸುರವಾಗಿದೆ ಇನ್ನು ನಾವು ಹತ್ತೊಂಬತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನ ಯಾವ ಅರಣ್ಯಗಳನ್ನು ಸ್ಟ್ಯಾಂಡ್ಗಳ ಗೊಂದಲ ನೋಡಿ ಸ್ಟ್ಯಾಂಡ್ಗಳ ಗೊಂದಲ ನೋಡಿ ಕನ್ಫ್ಯೂಸನ್ ಆಫ್ ಸ್ಟ್ಯಾಂಡ್ಸ್ ಅಂತ ಹೇಳ್ತೀವಿ ಎಂದು ಕರೆಯಲಾಗುತ್ತದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಸ್ನೇಹಿತರೆ ಇಂಪಾರ್ಟೆಂಟ್ ಆಗುತ್ತೆ ಮಳೆ ಕಾಡುಗಳು ಮಳೆ ಕಾಡುಗಳನ್ನು ನಾವು ಒಂದು ಸ್ಟ್ಯಾಂಡ್ಗಳ ಗೊಂದಲ ಅಥವಾ ಕನ್ಫ್ಯೂಷನ್ ಆಫ್ ಸ್ಟ್ಯಾಂಡ್ಸ್ ಎಂದು ಕರೆಯಲಾಗುತ್ತದೆ ಇದು ಕೂಡ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ನೋಡಿ ಉಷ್ಣವಲಯದ ಪ್ರದೇಶದಲ್ಲಿ ಅತ್ಯಂತ ಸಮೃದ್ಧ ಕಾಡುಗಳು ಸಮಭಾಜಿಕ ಪ್ರದೇಶದಲ್ಲಿ ಕಂಡುಬರುತ್ತವೆ ಈ ಕಾಡುಗಳನ್ನು ಮಳೆಕಾಡುಗಳು ಎಂದು ಕರೆಯಲಾಗುತ್ತದೆ ಈ ಕಾಡುಗಳಲ್ಲಿ ಅತಿ ದೊಡ್ಡ ಜಾತಿಯ ಮರಗಳಿವೆ ದೊಡ್ಡ ಗಾತ್ರದ ಮರಗಳು ಮತ್ತು ದಪ್ಪ ತೊಗಟೆಗಳು ಈ ಕಾಡುಗಳ ವಿಶಿಷ್ಟ ಲಕ್ಷಣವಾಗಿದೆ ನೋಡಿ ಇಲ್ಲಿ ಉಷ್ಣವಲಯದ ಮಳೆ ಕಾಡುಗಳು ಅಂತಂದರೆ ಅವು ಸಮೃದ್ಧ ಕಾಡುಗಳು ನೋಡಿ ಈ ಒಂದು ಏನು ಟಾಪಿಕ್ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ ಅವೆ ಈ ಉಷ್ಣವಲಯದ ಕಾಡುಗಳು ಅಂತಂದರೆ ಒಂದು ಸಮೃದ್ಧವಾಗಿರತಕ್ಕಂಥ ಕಾಡುಗಳಾಗಿವೆ ಹಾಗಾದರೆ ಈ ಉಷ್ಣವಲಯದ ಕಾಡುಗಳು ಎಲ್ಲಿ ಕಂಡುಬರುತ್ತವೆ ನೋಡಿ ಸಮಭಾಜಕ ಪ್ರದೇಶದಲ್ಲಿ ಕಂಡುಬರುತ್ತವೆ ನೋಡಿ ಈ ತರಹದ ಪಾಯಿಂಟ್ ಪಾಯಿಂಟ್ಗಳು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಇವು ಸಮಭಾಜಕ ಪ್ರದೇಶದಲ್ಲಿ ಕಂಡುಬರುತ್ತವೆ ಈ ಕಾಡುಗಳನ್ನು ನಾವು ಮಳೆಕಾಡುಗಳು ಅಂತ ಕರಿತೇವೆ ನೋಡಿ ಉಷ್ಣವಲಯದ ಪ್ರದೇಶದಲ್ಲಿದೆ ಸಮಭಾಜಕ ವೃತ್ತದಲ್ಲಿದೆ ಇವನ್ನು ನಾವು ಮಳೆಕಾಡುಗಳು ಅಂತ ಕರಿತೇವೆ ಈ ಮಳೆಕಾಡುಗಳೇನು ದೊಡ್ಡ ಜಾತಿಯ ಮರಗಳನ್ನು ಹೊಂದಿದೆ ನೋಡಿ ಅಂದರೆ ಹೆಚ್ಚಿನ ಜಾತಿಯ ವಿವಿಧ ಜಾತಿಯ ಮರಗಳನ್ನು ಹೊಂದಿದೆ ಇದು ದೊಡ್ಡ ಗಾತ್ರದ ಮರಗಳನ್ನು ಹೊಂದಿರುತ್ತದೆ ಮತ್ತು ದಪ್ಪ ದಪ್ಪ ತೊಳಗಟೆಗಳನ್ನು ಇದು ಹೊಂದಿರುತ್ತದೆ ಇದು ಇದರ ಈ ಒಂದು ಉಷ್ಣವಲಯದ ಒಂದು ಪ್ರದೇಶದ ಮಳೆಕಾಡುಗಳೇನಿವೆ ಇದರ ವಿಶಿಷ್ಟ ಲಕ್ಷಣ ಇದು ಓಕೆ ಇದರ ಒಂದು ವಿಶಿಷ್ಟ ಲಕ್ಷಣ ಈ ದೊಡ್ಡ ವೈವಿಧ್ಯಮಯ ಮರಗಳು ಮಳೆಕಾಡುಗಳನ್ನು ವ್ಯಾಪಕ ಶ್ರೇಣಿಯ ಉತ್ಪನ್ನಗಳ ಉತ್ಪಾದನೆಗೆ ಸೂಕ್ತವಾಗಿರುತ್ತವೆ ಅತಿ ಸಣ್ಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜಾತಿಗಳ ಕಾರಣದಿಂದಾಗಿ ನೋಡಿ ಅತಿ ಸಣ್ಣ ಪ್ರದೇಶದಲ್ಲಿ ಹೆಚ್ಚಿನ ಸಂಖ್ಯೆಯ ಜಾತಿಗಳ ಕಾರಣದಿಂದಾಗಿ ಈ ಕಾಡುಗಳನ್ನು ನಾವು ಸ್ಟ್ಯಾಂಡ್ಗಳ ಗೊಂದಲ ಎಂಬತಕ್ಕಂಥ ಹೆಸರಿಂದಲೂ ಕೂಡ ಕರಿತೇವೆ ಓಕೆ ಸೊ ಇನ್ನು ಹತ್ತೊಂಬತ್ತನೇ ಕ್ವಶನ್ ನೋಡೋಣ ಬನ್ನಿ ಸ್ನೇಹಿತರೆ ಓಕೆ ಸೊ ಇಲ್ಲಿಂದ ಕಂಪ್ಯೂಟರ್ಗೆ ಸಂಬಂಧಪಟ್ಟಂತಹ ಕ್ವಶನ್ಗಳು ಇವಾಗಿವೆ ಒಂದನೇ ಕ್ವಶನ್ ನೋಡಿ ಕಂಪ್ಯೂಟರ್ನ ಈ ಭಾಗವು ಎಲ್ಲ ಚಿಂತನೆಯನ್ನು ಮಾಡುತ್ತದೆ ನೋಡಿ ಎಲ್ಲ ಚಿಂತನೆಯನ್ನು ಮಾಡುತ್ತದೆ ಏನಂದರೆ ಮಾಡುತ್ತದೆ ಇದು ಪ್ರತಿ ಸೆಕೆಂಡಿಗೆ ಶತಕೋಟಿ ಸೂಚನೆಗಳನ್ನು ನಿರ್ವಹಿಸುತ್ತದೆ ಮತ್ತು ತುಂಬ ಆಗಿರುತ್ತದೆ ಅಂತ ಇದು ಯಾವುದು ಹಾಗಾದರೆ ನೋಡಿ ಇದು ಸರಿಯಾದಂಥ ಉತ್ತರ ಪ್ರೊಸೆಸರ್ ಸ್ನೇಹಿತರೆ ಪ್ರೊಸೆಸರ್ ನೋಡಿ ಎಲ್ಲ ಭಾಗ ಈ ಒಂದು ಕಂಪ್ಯೂಟರ್ನ ಭಾಗವಾಗಿರತಕ್ಕಂಥ ಈ ಪ್ರೊಸೆಸರ್ ಚಿಂತನೆಯನ್ನು ಮಾಡುತ್ತದೆ ಪ್ರತಿ ಸೆಕೆಂಡಿಗೆ ಶತಕೋಟಿಯಷ್ಟು ಸೂಚನೆಗಳನ್ನು ನಿರ್ವಹಿಸುತ್ತದೆ ಮತ್ತು ಸೊ ತುಂಬ ಬ್ಯುಸಿಯಾಗಿರ್ತದೆ ಈ ಪ್ರೊಸೆಸರ್ ಈ ಕಾರಣಕ್ಕಾಗಿ ಇದು ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ ನೋಡಿ ಪ್ರೊಸೆಸರ್ ಎಂಬುದು ಕಂಪ್ಯೂಟರ್ನ ಎಂಜಿನ್ ನೋಡಿ ಕಂಪ್ಯೂಟರ್ನ ಎಂಜಿನ್ ಯಾವುದು ಅಂತ ಕೇಳಬಹುದು ನಿಮಗೆ ಹಾಗಾದರೆ ಕಂಪ್ಯೂಟರ್ನ ಎಂಜಿನ್ ಯಾವುದು ಪ್ರೊಸೆಸರ್ ಓಕೆ ಸೊ ಇಲ್ಲಿ ಸಿ ಪಿ ಯು ಎಂಬುದು ಅದು ಚಲನೆಯಲ್ಲಿರುವ ಕಂಪ್ಯೂಟರ್ ಪ್ರೋಗ್ರಾಮ್ನ ಸೂಚನೆಗಳನ್ನು ಅನುಸರಿಸುವ ಮೂಲಕ ವಾಸ್ತವವಾಗಿ ವಿಷಯವನ್ನು ಮಾಡುವ ಭಾಗವಾಗಿದೆ ಇನ್ನು ಇಪ್ಪತ್ತನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಪ್ರೋಗ್ರಾಮ್ ಸಂಗ್ರಹಣೆ ಸಂಗ್ರಹಣೆಗಾಗಿ ಮ್ಯಾಗ್ನೆಟಿಕ್ ಕಾರ್ಡ್ ವ್ಯವಸ್ಥೆಯನ್ನು ಯಾರು ಕಂಡುಹಿಡಿದರು ನೋಡಿ ಪ್ರೋಗ್ರಾಮ್ಗಳ ಸಂಗ್ರಹಣೆಗಾಗಿ ಸ್ನೇಹಿತರೆ ನೋಡಿ ಈ ಪ್ರೋಗ್ರಾಮ್ಗಳ ಒಂದು ಶೇಖರಣೆಗಾಗಿ ಮ್ಯಾಗ್ನೆಟಿಕ್ ಕಾರ್ಡ್ ವ್ಯವಸ್ಥೆಯನ್ನು ಯಾರು ಕಂಡುಹಿಡಿದರು ಅಂತ ಕೇಳಿದರೆ ಆಪ್ಷನ್ ನಂಬರ್ ಎ ಫಿಯರ್ ಜಾರ್ಜಿಯು ಫೆರೊಟ್ಟೋ ಅಂತ ಹೇಳಿದ್ವಿ ಫಿಯರ್ ಜಾರ್ಜಿಯೋ ಫೆರೊಟ್ಟೊ ಎಂಬತಕ್ಕಂಥವ್ರು ಈ ಮ್ಯಾಗ್ನೆಟಿಕ್ ಕಾರ್ಡ್ ವ್ಯವಸ್ಥೆ ವ್ಯವಸ್ಥೆ ಅಂದರೆ ಸೊ ಮ್ಯಾಗ್ನೆಟಿಕ್ ಕಾರ್ಡ್ ಸಿಸ್ಟಮ್ ಅಂತ ಹೇಳ್ತೀವಿ ಇದನ್ನ ಸೊ ಇದನ್ನು ಅವರು ಕಂಡುಹಿಡಿತಾರೆ ಇನ್ನು ಇಪ್ಪತ್ತೊಂದನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನವುಗಳಲ್ಲಿ ಯಾವುದು ಏಟ್ ಬಿಟ್ ಇಂಟಲ್ ಏಟ್ ತೌಸಂಡ್ ಏಯ್ಟ್ ಜೀರೋ ಏಟ್ ಜೀರೋ ಪ್ರೊಸೆಸರ್ ಅನ್ನು ಆಧರಿಸಿದ ಮೊಟ್ಟ ಮೊದಲ ನಿಜವಾದ ವೈಯಕ್ತಿಕ ಕಂಪ್ಯೂಟರ್ ಎಂದು ಪರಿಗಣಿಸಲಾಗಿದೆ ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಡಿ ಆಲ್ಟೇರ್ ಏಟ್ ತೌಸಂಡ್ ಹಂಡ್ರೆಡ್ ಅಂತ ಹೇಳ್ತೀವಿ ಇದು ಏಟ್ ಬಿಟ್ ಇಂಟಲ್ ಏಟ್ ಜೀರೋ ಏಯ್ಟ್ ಜೀರೋ ಮೈಕ್ರೋ ಪ್ರೊಸೆಸರನ್ನು ಆಧರಿಸಿದ ಮೊದಲ ನಿಜವಾದ ವೈಯಕ್ತಿಕ ಕಂಪ್ಯೂಟರ್ ಆಗಿದೆ ಆಲ್ಟೇರ್ ಏಟ್ ಹಂಡ್ರೆಡ್ ಏಯ್ಟ್ ಏಯ್ಟ್ ಹಂಡ್ರೆಡ್ ಏಯ್ಟ್ ಸೋರಿ ಏಟ್ಸ್ ಏಟ್ಸ್ ತೌಸಂಡ್ ಏಟ್ ಹಂಡ್ರೆಡ್ ಅಂತ ಹೇಳ್ತೀವಿ ಓಕೆ ಸೊ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಮೈಕ್ರೋ ಮೈಕ್ರೋಇನ್ಸ್ಟ್ರೂಮೆಂಟೇಷನ್ ಮತ್ತು ಟೆಲಿಮಿಟ್ರಿ ಸಿಸ್ಟಮ್ ಮಿಟ್ಸ್ನಿಂದ ರಚಿಸಲ್ಪಟ್ಟ ಮೊದಲ ನಿಜವಾದ ವೈಯಕ್ತಿಕ ಕಂಪ್ಯೂಟರ್ ಯಾವುದು ಅಂತಂದರೆ ಅದು ಆಲ್ಟೇರ್ ಎಂಟು ಸಾವಿರದ ಎಂಟುನೂರು ಇದು ಏಟ್ ವಿಟ್ ಇಂಟಲ್ ಏಟ್ ಜೀರೋ ಏಯ್ಟ್ ಜೀರೋ ಮೈಕ್ರೋ ಪ್ರೊಸೆಸರನ್ನು ಆಧರಿಸಿದೆ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಪರಿಚಯಿಸಲಾಯಿತು ಇನ್ನು ಇಪ್ಪತ್ತೆರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ ಎಸ್ ಎಂ ಪಿ ಎಸ್ನ ಪೂರ್ಣ ರೂಪ ಯಾವುದು ನೋಡಿ ಎಸ್ ಎಂ ಪಿ ಎಸ್ನ ಪೂರ್ಣ ರೂಪ ಏನು ಅಥವಾ ವಿಸ್ತೃತ ರೂಪ ಏನು ಅಂತ ಕೇಳಿದರೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತ ಹೇಳ್ತೀವಿ ಅಂದರೆ ಎಸ್ ಎಂ ಪಿ ಎಸ್ ಅಂದರೆ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಅಂತ ಹೇಳ್ತೀವಿ ಸ್ವಿಚ್ಡ್ ಮೋಡ್ ಪವರ್ ಸಪ್ಲೈ ಸೊ ಇವನ ಸವಾಗ್ಲೂ ಕಂಠಪಟ್ಟ ಹೊಡಿಬೇಕು ಸ್ನೇಹಿತರೆ ನೀವು ಓಕೆ ಸೊ ಇದು ನೋಡಿ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದ್ದು ಇದೊಂದು ನೋಡಿ ಎಸ್ ಎಂ ಪಿ ಎಸ್ ಎಂದು ಎಂಬುದು ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಆಗಿದ್ದು ಅದು ಸ್ವಿಚ್ಚಿಂಗ್ ಸಾಧನಗಳನ್ನು ಬಳಸಿಕೊಂಡು ಶಕ್ತಿಯನ್ನು ಪರಿವರ್ತಿಸುತ್ತದೆ ಅವುಗಳನ್ನು ನಾವು ಕಂಪ್ಯೂಟರ್ನಲ್ಲಿ ಅನೇಕ ಸ್ಥಳಗಳಲ್ಲಿ ಬಳಸಲಾಗುತ್ತದೆ ಇನ್ನು ಇಪ್ಪತ್ತ್ ಮೂರನೇ ಏನಿದೆ ಅಂತ ನೋಡೋಣ ಬನ್ನಿ ಕೆಳಗಿನವುಗಳಲ್ಲಿ ಯಾವುದು ಮೌಸ್ ಚಲನೆ ನೋಡಿ ಮೌಸ್ ಚಲನೆಯನ್ನು ನಿರ್ಧರಿಸಲು ಬೆಳಕನ್ನು ಬಳಸುವ ಪಾಯಿಂಟಿಂಗ್ ಸಾಧನವಾಗಿದೆ ಓಕೆ ನೋಡಿ ಮೌಸ್ ಚಲನೆಯನ್ನು ನಿರ್ಧರಿಸಲು ಬೆಳಕನ್ನು ಬಳಸುವ ಪಾಯಿಂಟಿಂಗ್ ಸಾಧನವಾಗಿದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಸಿ ಸರಿಯಾಗಿದೆ ಆಪ್ಟಿಕಲ್ ಮೌಸ್ ಅಂತ ಹೇಳ್ತೀವಿ ಆಪ್ಟಿಕಲ್ ಮೌಸ್ ಎಂಬುದು ಮೌಸ್ ಚಲನೆಯನ್ನು ನಿರ್ಧರಿಸುವ ನಿರ್ಧರಿಸ ನೋಡಿ ಮೌಸ್ನ ಚಲನೆಯನ್ನು ನಿರ್ಧರಿಸಲು ಬೆಳಕನ್ನು ಬಳಸುವ ಪಾಯಿಂಟಿಂಗ್ ಸಾಧನವಾಗಿದೆ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಕೂಡ ಎಕ್ಸಾಮ್ಗೆ ಓಕೆ ಸೊ ನೀ ಇಪ್ಪತ್ನಾಲ್ಕನೇ ಕ್ವಶನ್ ಏನಿದೆ ಅಂತ ನೋಡಿ ಪಿಮ್ ಪಿ ಐ ಎಮ್ನ ಪೂರ್ಣ ರೂಪ ಯಾವುದು ನೋಡಿ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ ಎ ವೈಯಕ್ತಿಕ ಮಾಹಿತಿ ನಿರ್ವಾಹಕ ಅಂತ ಹೇಳ್ತೀವಿ ನೋಡಿ ನಮ್ಮ ವೈಯಕ್ತಿಕವಾಗಿರತಕ್ಕಂಥ ಮಾಹಿತಿಯನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದನ್ನು ನಾವು ಪಿಮ್ ಅಂತ ಹೇಳ್ತೀವಿ ಅಂದರೆ ಪರ್ಸನಲ್ ಇನ್ಫಾರ್ಮೇಷನ್ ಮ್ಯಾನೇಜರ್ ಎಂಬುದು ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರವಾಗಿದೆ ಇನ್ನು ಇಪ್ಪತ್ತೈದನೇ ಕ್ವಶನ್ ಏನಿದೆ ಅಂತ ನೋಡಿ ಕೆಳಗಿನವುಗಳಲ್ಲಿ ಯಾವುದು ಮೋಜಿಲ್ಲಾ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಕ್ಯಾಲೆಂಡರ್ ಅಪ್ಲಿಕೇಶನ್ ಆಗಿದೆ ನೋಡಿ ಇದಕ್ಕೆ ಸರಿಯಾಗಿರತಕ್ಕಂಥ ಉತ್ತರ ಆಪ್ಷನ್ ನಂಬರ್ ಎ ಸನ್ ಬರ್ಡ್ ಅಂತ ಹೇಳ್ತೀವಿ ಸನ್ ಬರ್ಡ್ ಎಂಬುದು ಮೋಜಿಲ್ಲಾ ಫೌಂಡೇಶನ್ ಅಭಿವೃದ್ಧಿಪಡಿಸಿದ ಕ್ಯಾಲೆಂಡರ್ ಅಪ್ಲಿಕೇಶನ್ ಆಗಿದೆ ಸೊ ಇದು ಇವತ್ತಿನ ಪ್ರಮುಖ ಒಂದು ಜಿ ಕೆ ಕ್ವಶನ್ಗಳಾಗಿವೆ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್